ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ವರುಣರಾಯನಿಗೆ ರಾಜ್ಯದ ಜನತೆ ಹೈರಾಣಾಗಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ಜಲಾವೃತವಾದ ನಗರ ಪ್ರದೇಶಗಳನ್ನು ಕೂಡ ಕಾಣಬಹುದಾಗಿದೆ. ಸುಮಾರು 88 ವರ್ಷಗಳ ಬಳಿಕ ವಾಣಿ ವಿಲಾಸ ಸಾಗರದ ಜಲಾಶಯ ಕೋಡಿ ಬಿದ್ದು ಬಯಲುಸೀಮೆಯ ಜನರು ಸಂತಸಗೊಂಡಿರುವುದು ಒಂದು ಕಡೆಯಾದರೆ ನದಿ ಪಾತ್ರದ ದಂಡೆಯಲ್ಲಿರುವ ಕುಟುಂಬಗಳು ಜಲಾವೃತವಾಗಿವೆ. ಇದೇ ರೀತಿಯಲ್ಲಿ ಜಿಲ್ಲೆಯ ಗೋನೂರು ಕೆರೆ, ದ್ವಾಮವ್ವನಹಳ್ಳಿ, ಮಲ್ಲಾಪುರ ಕೆರೆ, ಚಿಕ್ಕಮದುರೆ, ಕಲ್ಲಹಳ್ಳಿ, ನಂತರ ದೊಡ್ಡೇರಿ ಕೆರೆ ಹಾಗೂ ರಾಣಿ ಕೆರೆಯು ಕೂಡ ಕೋಡಿ ಬಿದ್ದು ಬಯಲುಸೀಮೆ ಹಸಿರೀಕರಣಕ್ಕೆ ನಾಂದಿಯಾಡಿದೆ. ಇನ್ನು ತಾಲೂಕಿನ ಪರಶಾಂಪುರ ಹೋಬಳಿಯ ಪರಶಾಂಪುರ ಕೆರೆ ಕೋಡಿ ಬಿದ್ದು ಕೋಡಿಯಲ್ಲಿ 3 ಅಡಿ ನೀರು ಹರಿಯುತ್ತಿರುವುದರಿಂದ ಪಾವಗಾಡ ಕಡೆಗೆ ಹೋಗುವ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ರಸ್ತೆ ಜಲಾವೃತ. ಇನ್ನು ಪಾವಗಾಡ ಮಾರ್ಗವಾಗಿ ಓಡಾಡುವ ಸವಾರರಿಗೆ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ರಸ್ತೆಯಲ್ಲಿ ವಾಹನ ಚಲಾಯಿಸುವುದು ಕಷ್ಟ ಸಾಧ್ಯವಾಗಿದೆ. ತಾಲೂಕಿನ ಸೋಮಗುದ್ದು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಗೆ ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಮಾಡಿರುವುದರಿಂದ ಅಂಡರ್ಪಾಸ್ ಜಲಾವೃತವಾಗಿ ಸಂಪೂರ್ಣವಾಗಿ ರಸ್ತೆ ಬಂದ್ ಆಗಿ ಶಾಲಾ ಕಾಲೇಜುಗಳಿಗೆ ತೆರಳುವ ಮಕ್ಕಳು, ಸಾರ್ವಜನಿಕರು ಸುಮಾರು 20-30 ಕಿಲೋಮೀಟರ್ ದೂರದ ಗ್ರಾಮಗಳಿಂದ ನಗರದತ್ತ ಧಾವಿಸಬೇಕಾಯಿತು. ಇದೇ ರೀತಿಯಲ್ಲಿ ಕೂಡ ನಗರಂಗೆರೆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಅಂಡರ್ಪಾಸ್ನಿಂದ ಮುಳುಗಿ ಹೋಗಿ ಇಡೀ ರಸ್ತೆ ಜಲಾವೃತವಾಗಿದೆ. ಇನ್ನು ತಾಲೂಕಿನ ಗರೀಬ್ ಸಾಬ್ ಮಠ ಜಲಾವೃತವಾಗಿ ಭಕ್ತಾದಿಗಳು ಹೊರ ನಡೆಯಬೇಕಾದ ಅನಿವಾರ್ಯತೆ ಉಂಟಾಯಿತು. ಕೃಷಿ ಪ್ರದೇಶಗಳಿಗೆ ಹಾನಿ. ತಾಲೂಕಿನ ಬೆಳಗೆರೆ ಗ್ರಾಮದ ಕೆರೆ ಕೋಡಿ ಬಿದ್ದು ಮೈದುಂಬಿ ಹರಿಯುತ್ತಿದೆ. ಇನ್ನು ರೈತರ ಕೃಷಿ ಭೂಮಿ ಸೇರಿದಂತೆ ಅಂದಾಜು 8 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ನಷ್ಟವಾಗಿವೆ ಎಂದು ಅಂದಾಜಿಸಲಾಗಿದೆ. ಇದೇ ರೀತಿಯಲ್ಲಿ ಯಲಗಟ್ಟೆ ಗ್ರಾಮದಲ್ಲಿ ಅಂದಾಜು 12 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರು ನುಗ್ಗಿ ಹಾನಿಯಾಗಿದೆ. ಇನ್ನು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಹಾಳಾಗಿದ್ದು ಶಾಲಾ ಮಕ್ಕಳು ಸೇರಿದಂತೆ ವಾಹನ ಸವಾರರು ನಗರ ಪ್ರದೇಶಕ್ಕೆ ತೆರಳಲು ಹೈರಾಣಾಗಿದ್ದಾರೆ. ಕುಟುಂಬಗಳ ಪುನರ್ವಸತಿ ಕೇಂದ್ರ. ಇದೇ ರೀತಿಯಲ್ಲಿ ನಾರಾಯಣಪುರದಲ್ಲಿ 3 ವಿದ್ಯುತ್ ಕಂಬಗಳು ಬೀಳುವ ಹಂತದಲ್ಲಿದ್ದು ಬೆಸ್ಕಾಂ ಇಲಾಖೆ ಮುಂಜಾಗ್ರತೆಯಿಂದ ಸಂಪೂರ್ಣವಾಗಿ ವಿದ್ಯುತ್ ಕಡಿತ ಮಾಡಲಾಗಿದೆ. ಚೋಳೂರು ಮೂಲಕ ಹಾದು ಹೋಗುವ ವೇದಾವತಿ ನದಿ ಮೈದುಂಬಿ ಹರಿಯುತ್ತಿದ್ದು ಬ್ಯಾರೇಜ್ ತುಂಬಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ಈ ಭಾಗದಲ್ಲಿ ಅಂದಾಜು 12 ಹೆಕ್ಟೇರ್ ಕೃಷಿ ಭೂಮಿ ಜಲಾವೃತಗೊಂಡಿದೆ. ಇನ್ನು ಸೂರನಹಳ್ಳಿ ಗ್ರಾಮದಲ್ಲಿ ಸುಮಾರು 8 ಕುಟುಂಬಗಳು ಜಲಾವೃತವಾಗಿದ್ದು ಎಲ್ಲ ಕುಟುಂಬಗಳಿಗೆ ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಪುನರ್ವಸತಿ ನೀಡುವುದರ ಮೂಲಕ ಆರೈಕೆ ಕೇಂದ್ರಗಳನ್ನು ತೆರೆದು ಕುಟುಂಬಗಳನ್ನು ರಕ್ಷಣೆ ಮಾಡಲಾಗಿದೆ.
ಸೂಚನೆಯಂತೆ ಸ್ಥಳ ಪರಿಶೀಲನೆ. ಇದೇ ರೀತಿಯಲ್ಲಿ ಹಾಲಗೊಂಡನಹಳ್ಳಿ ಗ್ರಾಮದಲ್ಲಿ ವೇದಾವತಿ ಮೈದುಂಬಿ ಹರಿಯುವ ಕಾರಣ ನದಿ ಪಾತ್ರದ ದಂಡೆಯಲ್ಲಿ ವಾಸ ಮಾಡುವ ಸುಮಾರು 20 ಕುಟುಂಬಗಳಿಗೆ ಸಮುದಾಯ ಭವನದಲ್ಲಿ ಆರೈಕೆ ಕೇಂದ್ರಗಳನ್ನು ತೆರೆದು ಪುನರ್ವಸತಿ ಕಲ್ಪಿಸಲಾಗಿದೆ. ಜೊತೆಗೆ ಟಿಎನ್ ಕೋಟೆ ಹಾಗೂ ಬೊಂಬೇರಹಳ್ಳಿ ಹಾಗೂ ರೇಣುಕಾಪುರ ಗ್ರಾಮದ ಮೂಲಕ ಹಾದು ಹೋಗುವ ವೇದಾವತಿ ನದಿ ನೀರಿನ ಹರಿವು ಹೆಚ್ಚಾಗಿದ್ದು ನದಿ ಪಾತ್ರದ ಕುಟುಂಬಗಳಿಗೆ ಈಗಾಗಲೇ ಮುಂಜಾಗ್ರತೆಯಾಗಿ ಪುನರ್ವಸತಿ ಕೇಂದ್ರಗಳಿಗೆ ಹೋಗುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಹಾಗೂ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ತಹಶೀಲ್ದಾರ್ ಎನ್ ರಘುಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಇಂಜಿನಿಯರ್ ರವಿಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಒಂದು ನದಿಯ ದಡದಲ್ಲಿರುವಂತಹ ಎಲ್ಲ ಗ್ರಾಮಸ್ಥರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ವೃದ್ಧರಿರ್ಬೋದು, ಮಕ್ಕಳಿರ್ಬೋದು, ಯಾರನ್ನು ಕೂಡ ಈ ನದಿಗೆ ಇಳಿಸುವಂತಹ ಒಂದು ದುಸ್ಸಾಹಸ ಯಾರು ಮಾಡಕ್ಕೆ ಹೋಗ್ಬೇಡಿ ಅಂತೇಳಿ. ಹಾಗಾಗಿ ಎಲ್ಲ ಈ ಭಾಗದ ಜನರಿಗೆ ನಾನು ಮನವಿ ಮಾಡೋದೇನು ಅಂತಂದ್ರೆ, ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗೋವರೆಗೂ ನೀವು ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳನ್ನ ಮತ್ತು ವೃದ್ಧರನ್ನ ನೀವು ಕೂಡ ಗ್ರಾಮಸ್ಥರು ಕೂಡ ಯಾರೂ ಕೂಡ ನದಿಗೆ ಇಳಿಕೂಡ್ದು, ಅಲ್ಲಿ ಬಟ್ಟೆ ಒಗೆಯೋಕ್ಕೆ ಆಗಲಿ, ಅಲ್ಲಿ ಈಜಾಡೋಕ್ಕೆ ಆಗಲಿ, ಇನ್ನೊಂದು ಯಾವುದೇ ಕಾರಣಕ್ಕೂ ಕೂಡ ನದಿಗೆ ಇಳಿಕೂಡ್ದು. ಯಾಕೆಂದರೆ ನೀರಿನ ಸೆಳೆತ ಜಾಸ್ತಿ ಇದೆ. ಹಂಗಾಗಿ ಆ ಸಂದರ್ಭದಲ್ಲಿ ತಗ್ಲಿರಲ್ಲ ನಿಮ್ಮನ್ನೆಲ್ಲ ಕಾಪಾಡೋಕ್ಕೆ. ಹಾಗಾಗಿ ನಿಮಗೆಲ್ಲ ಕೈ ಮುಗಿದು ಮನವಿ ಮಾಡ್ತೀನಿ, ಯಾರೂ ಕೂಡ ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ. ಆಮೇಲೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಿಂದೆಂದೂ ಕಾಣದ ರೀತಿಯಲ್ಲಿ ವೇದಾವತಿ ನದಿ ಮೈದುಂಬಿ ಹರಿಯುತ್ತಿದೆ. ಚಳ್ಳಕೆರೆ ಕ್ಷೇತ್ರ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ನದಿ ಪಾತ್ರದ ದಂಡೆಯ ಪಕ್ಕದಲ್ಲಿ ವಾಸಿಸುವ ಜನರಿಗೆ ಮುಂಜಾಗ್ರತೆಯಿಂದ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ರೈತರ ಬೆಳೆಗಳ ನಷ್ಟ ಪರಿಹಾರಕ್ಕೆ ಸೂಕ್ತ ಪರಿಹಾರ ದೊರಕಿಸಲಾಗುವುದು, ನದಿ ಪಾತ್ರದ ಜನರೊಟ್ಟಿಗೆ ಸಂಪರ್ಕದಲ್ಲಿದ್ದೇನೆ ಎಂದಿದ್ದಾರೆ. ನೀವು ಆ ಕೋಡಿ ಪಕ್ಕದಲ್ಲಿ ಹೋಗ್ಕೂಡ್ದು. ಆಮೇಲೆ ಎಲ್ಲ ಒಂದು ಗ್ರಾಮಸ್ಥರಿಗೆ ಮನವಿ ಮಾಡೋದೇನು ಅಂತಂದರೆ, ಎಲ್ಲೆಲ್ಲಿ ಕೋಡಿ ಬಿದ್ದಿದೆ ನೀರು, ಆ ಒಂದು ಕೆರೆ ಏರಿನಲ್ಲಿ ಸ್ವಲ್ಪ ಜಿನುಗಿದೆ, ಅಂದರೆ ತೇವಾಂಶ ಜಾಸ್ತಿ ಇದೆಯಲ್ಲ, ಹಂಗಾಗಿ ಜಿನುಗಿದೆ. 20-25 ವರ್ಷದಿಂದ ಅದು ಕೆರೆ ತುಂಬದೇ ಇರೋದ್ರಿಂದ ಹಾಗಾಗಿ ಜಿನುಗಿದೆ. ಕೆರೆ ಏರಿ ಒಡೆಯುತ್ತೆ ಹಾಗೆ ಹೀಗೆ ಅಂತ ಕೆಲವು ಜನ ಎಲ್ಲ ಆತಂಕಗೊಂಡಿದ್ದಾರೆ. ಏನೂ ಆಗಲ್ಲ. ಹಂಗಾಗಿ ದಯಮಾಡಿ ಎಲ್ಲ ಸಾರ್ವಜನಿಕರು ಕೂಡ ಮುನ್ನೆಚ್ಚರಿಕೆ ತಗೋಬೇಕು. ಆಮೇಲೆ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ನಾವು ಕಟ್ಟುನಿಟ್ಟಾಗಿ ಬೆಳಗ್ಗೆ 8 ಗಂಟೆಯಿಂದಲೇ ಎಲ್ಲ ಓಡಾಡ್ತೀವಿ. ಈಗಾಗಲೇ ನಾವು ಬೆಳಗಿರಿ ಕೆರೆ ಇರ್ಬೋದು, ಆಮೇಲೆ ಯಲಗಟ್ಟೆ ಅಡ್ಡ ಇದಿರ್ಬೋದು, ಆಮೇಲೆ ಚೌಳೂರು ಇರ್ಬೋದು, ಹೀಗೆ ಪ್ರತಿಯೊಂದು ಎಲ್ಲ ಗ್ರಾಮಗಳಿಗೂ ಕೂಡ ಭೇಟಿ ಮಾಡಿ ಬರ್ತಾ ಇದ್ದೀವಿ. ಈಗಾಗಲೇ ಚೌಳೂರು ಪ್ಲಸ್ ಆಲಿಗೊಂಡನಹಳ್ಳಿಯಲ್ಲಿ ನಾವು ಒಂದು ಏನು ನಿರಾಶ್ರಿತರ ಕೇಂದ್ರವನ್ನು ತೆರೆದಿದ್ದೀವಿ. ಆ ಒಂದು ಆಲಿಗೊಂಡನಹಳ್ಳಿಯಲ್ಲಿ 16 ಕುಟುಂಬಗಳನ್ನ ಸ್ಥಳಾಂತರಿಸಿದ್ದೀವಿ. ಇನ್ನು ತಹಶೀಲ್ದಾರ್ ಎನ್ ರಘುಮೂರ್ತಿ ನದಿ ಪಾತ್ರದ ದಂಡೆಯಲ್ಲಿ ಇರುವ ಸುಮಾರು 30 ಕುಟುಂಬಗಳಿಗೆ ಹೀಗಾಗಲೇ ಆರೈಕೆ ಕೇಂದ್ರಗಳನ್ನು ತೆರೆದು ಪುನರ್ವಸತಿ ಕಲ್ಪಿಸಿದೆ. ಇನ್ನು ಮುಂಜಾಗ್ರತೆಯಾಗಿ ಹಳ್ಳಿಗಳಲ್ಲಿ ಜಲಾವೃತವಾದ ಪ್ರದೇಶಗಳಿಗೆ ತೆರಳಿ ಆಶ್ರಯ ನೀಡುವ ಕೆಲಸ ನಿರಂತರವಾಗಿದೆ. ಸಾರಿಗೆ ಸಚಿವ ಬಿ ಶ್ರೀರಾಮುಲು, ಕ್ಷೇತ್ರ ಶಾಸಕ ಟಿ ರಘುಮೂರ್ತಿ, ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಜನಜೀವನ ಮೊದಲಿನಂತೆ ಮರುಕಳಿಸುವವರೆಗೆ ಜನರೊಟ್ಟಿಗೆ ತಾಲೂಕು ಆಡಳಿತ ನಿರಂತರವಾಗಿ ಇರುವುದು. ದೂರವಾಣಿ ಸಂಖ್ಯೆ 9448530055. ಇದಕ್ಕೆ ಸಂಪರ್ಕಿಸಬಹುದಾಗಿದೆ ಎಂದಿದ್ದಾರೆ.
ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.